ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಗೇಮರ್ಸ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಮ್ ಲಾಕ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಡೆಸರ್ಟ್ ಟ್ರಿಗರ್ ಮತ್ತೆ ಒನ್ ಟ್ಯಾಪ್ ಯಾವ ಯಾವ ಗನ್ನ ಹೊಡಿತೀರೋ ಅದರಲ್ಲಿ ಏಮ್ ಲಾಕ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಿಮಗೆ ಆ ವಿಡಿಯೋನ ನೋಡಿ, ಈ ಫುಲ್ ವಿಡಿಯೋ ನೋಡಬೇಕು ಅಂತ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಮತ್ತೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ 500 ಸಬ್ಸ್ಕ್ರೈಬರ್ ಸ್ಪೆಷಲ್ ಒಂದು ಗಿವ್ ಅವೇ ಇರುತ್ತೆ. ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಯು ಐ ಡಿನ ಕಮೆಂಟ್ ಮಾಡಿ. ಸೊ ಇವೆಲ್ಲ ಅಡ್ವಾನ್ಸ್ ಟಿಪ್ಸ್ ಆಗಿರುತ್ತೆ, 4 ಇರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿತ್ ನಂಬರ್ 1 ಟಿಪ್. ನಮ್ಮ ಮೊದಲನೇ ಟಿಪ್ ಏನಪ್ಪ ಅಂದರೆ ನಿಮ್ಮ ಸೆನ್ಸಿಟಿವಿಟಿ ಮತ್ತು ಈ ಫೈರ್ ಬಟನ್. ಹೌದು, ನಿಮ್ಮ ಸೆನ್ಸಿಟಿವಿಟಿ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸೆನ್ಸಿಟಿವಿಟಿ ನಾನು ಮೊದಲು AWM ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಎಲ್ಲ ನಿಮ್ಮ ಸೆನ್ಸಿಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಇಲ್ಲಿ ನೀವೇನಪ್ಪ ಮಾಡಬೇಕು ಅಂದರೆ ಜನರಲ್ ಸೆನ್ಸಿಟಿವಿಟಿನ ಆಲ್ವೇಸ್ 100 ಇಡೋಕ್ಕೆ ಟ್ರೈ ಮಾಡಿ. 80, 90, 70 ಇಲ್ಲಾಂತೂ ಇಡೋಕೆ ಹೋಗ್ಬೇಡಿ. ಇಲ್ಲ ನಿಮ್ಮ ಹೆಡ್ ಶಾಟ್ ಯಾವುದೇ ಕಾರಣಕ್ಕೂ ಬಿಡಲ್ಲ, ಇದ್ದರೂ ತುಂಬ ಅದೃಷ್ಟ. ಅದಕ್ಕೋಸ್ಕರ ಹೇಳೋದೇನೆಂದರೆ 100 ಇಸ್ ದ ಬೆಸ್ಟ್ ಸೆನ್ಸಿಟಿವಿಟಿ, 100 ಇಡಕ್ಕೆ ಟ್ರೈ ಮಾಡಿ. ಯಾಕೆಂದರೆ 100 ಇಟ್ಟಾಗ ನಿಮ್ಮ ಫೋನ್ ಸೆನ್ಸಿಟಿವಿಟಿ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದರೆ ನಾವು ಫೈರ್ ಬಟನ್ ಬಗ್ಗೆ ಮಾತಾಡೋಣ. ಫೈರ್ ಬಟನಲ್ಲಿ ಏನಪ್ಪ ಅಂದರೆ ಫೈರ್ ಬಟನ್ ಕೂಡ ತುಂಬ ಅಂದರೆ ತುಂಬ ಯೂಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫೈರ್ ಬಟನ್ನ ಯಾವಾಗಲೂ ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು. ಚಿಕ್ಕ ಅಂತ ತಕ್ಷಣ ತುಂಬ ಚಿಕ್ಕ ಮಾಡಬಾರ್ದು, ದೊಡ್ಡ ಮಾಡಿ ಅಂತ ತಕ್ಷಣ ಫುಲ್ 100 80, 90 ಇರಬಾರ್ದು. ಮತ್ತು ತುಂಬ ಚಿಕ್ಕ ಅಂದಾಗ 30, 20 ಆರೆಂಜಲ್ಲಿ ಇರಬಾರ್ದು. ಯಾಕಂದರೆ ಆರೆಂಜಲ್ಲಿ ಇದ್ದಾಗ ಏನಾಗುತ್ತೆ, ನಿಮಗೆ ಫೈರ್ ಬಟನ್ ನಿಮಗೆ ಆಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಥವಾ ಫೈರ್ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡದಾಗಿ ಇಟ್ಟಾಗ ಕೂಡ ನಿಮಗೆ ಅನ್ನೆಸೆಸರಿ ಫೈರಿಂಗ್ ಆಗ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಒಂದು ಒಳ್ಳೆ ರೇಂಜಲ್ಲಿ ಇರಬೇಕು, 40, 50, 60 ನಿಮಗೆ ಅಡ್ಜಸ್ಟ್ ಆಗುವಂಥ ಒಂದು ಒಳ್ಳೆ ರೇಂಜು. ಎಲ್ಲೂ ಕೂಡ ಮಿಸ್ ಶಾಟ್ಸ್ ಶಾರ್ಟು ವೇಸ್ಟ್ ಆಗಬಾರ್ದು, ಆ ರೀತಿ ಶಾರ್ಟ್ಸಲ್ಲಿ ನೀವು ಇಡಬೇಕು. ಸೊ ಈ ರೀತಿ ಇರೋದ್ರಿಂದ ನಿಮಗೆ ಫೈರ್ ಬಟನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಯಾಕ್ಗ್ರೌಂಡ್ ವೀಡಿಯೋನ ಯಾವ ರೀತಿ ಇದೆ ಅಂತ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ ಸೆಕೆಂಡು ಜಾಯ್ಸ್ಟಿಕ್ಕು ಕೆ ಲಫ್ಡೆ ಅಂದರೆ ಇದು ನಾವು ನಿಮ್ಮಿಂದ ತೊಗೊಂಡೋದ್ರಿಂದ ಈ ರೀತಿ ಇದೆ. ಸೊ ಜಾಯ್ಸ್ಟಿಕ್ ಅಂದರೆ ಏನಪ್ಪ ಅಂದರೆ ನೀವು ಯಾವಾಗೆಲ್ಲ ಫೈರ್ ಮಾಡ್ತೀರೋ, ಯಾವಾಗೆಲ್ಲ ಒನ್ ಟ್ಯಾಪ್ ಹೊಡೆಯೋಕ್ಕೆ ಟ್ರೈ ಮಾಡ್ತೀರೋ, ಅವಾಗೆಲ್ಲ ನೀವು ಜಸ್ಟ್ ನಿಮ್ಮ ಫೈರ್ ಬಟನ್ನ ಯೂಸ್ ಮಾಡಬೇಕು. ಜಾಯ್ಸ್ಟಿಕ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಬೋದು. ನೀವೇನಾದರೂ ಜಾಯ್ಸ್ಟಿಕ್ ಯೂಸ್ ಮಾಡಿದ್ರೆ ನಿಮ್ಮ ಒನ್ ಟ್ಯಾಪ್ ಬೀಳೋದಿಲ್ಲ. ಸೊ ಇದ್ಯಾಕಪ್ಪ ಬೀಳೋದಿಲ್ಲ ಅಂತ ಕೇಳೋದಾದರೆ, ನೀವು ಒಂದ್ಸಲ ಈ ಕ್ಲಿಪ್ನ ನೋಡಿ ನೋಡಿ, ನಾನು ಅಲ್ಲಿ ಜಾಯ್ಸ್ಟಿಕ್ ಮೂವ್ಮೆಂಟ್ನ ಬಿಟ್ಟಮೇಲೆ ಅಲ್ಲಿ ಒನ್ ಟ್ಯಾಪ್ ಹೋಗಿರೋದು. ಸೊ ಈ ಕ್ಲಿಪ್ನ ಒಂದ್ಸಲ ನೋಡಿ, ಜಾಯ್ಸ್ಟಿಕ್ ಮೂವ್ಮೆಂಟ್ ಈ ಜಾಯ್ಸ್ಟಿಕ್ ಜೊತೆ ಹೊಡೆದಾಗ ಏನಾಗುತ್ತೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಮೂವ್ ಆಗ್ತಾನೆ. ನೀವು ಕ್ಯಾರೆಕ್ಟರ್ ಮೂವ್ ಆದಾಗ ನಿಮ್ಮ ಏಮ್ ಮತ್ತು ಫೈರ್ ಕೂಡ ಚೇಂಜ್ ಆಗುತ್ತೆ, ಬಾಡಿ ಶಾಟ್ ಆಗುತ್ತೆ, ಚೆಸ್ಟಿಗೆ ಬೀಳುತ್ತೆ. ಆಗ ನಿಮ್ಮ ಏಮು ಹೆಡ್ಗೆ ಲಾಕ್ ಆಗೋಕ್ಕಾಗಲ್ಲ, ಚೆಸ್ಟ್ಗೆ ಲಾಕ್ ಆಗಿ ಬಾಡಿ ಶಾಟ್ ಆಗುತ್ತೆ. ಸೊ ಮೂರನೇದು ಸೆಟ್ ಯುವರ್ ಏಮ್. ಯಾವಾಗಲೂ ನೀವು ನಿಮ್ಮ ಏಮ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಏಮ್ ಯಾವ ರೀತಿ ಸೆಟ್ ಮಾಡಬೇಕು ನಿಮ್ಮ ಎನಿಮಿ ಮೇಲೆ ಅನ್ನೋದನ್ನ ನಾನು ಇವತ್ತು ಇಲ್ಲಿ ಹೇಳ್ತೀನಿ. ಸೊ ಇಲ್ಲೇನಪ್ಪ ಅಂದರೆ ನೀವು ನೋಡ್ಬೋದು ಇಲ್ಲೊಂದು ಮಾಡೆಲ್ ಇದೆ. ನನ್ನ ಏಮ್ ಯಾವಾಗಲೂ ನೀವು ಎನಿಮಿಯ ಸಾರಿ ನಿಮ್ಮ ಏಮ್ ಯಾವಾಗಲೂ ಎನಿಮಿಯ ಲೆಫ್ಟ್ ಸೈಡ್ ಇರಬೇಕು. ಯಾಕಪ್ಪ ಅಂದರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಇದ್ರೆ ನಿಮ್ಮ ಕರೆಕ್ಟಾಗಿ ಏಟ್ ಬೀಳಲ್ಲ. ನೀವು ಲೆಫ್ಟ್ ಸೈಡ್ ಇಟ್ಬೇಕು, ಅದು ಸ್ವಲ್ಪ ಮೇಲೆ ತಲೆ ಚೆಸ್ಟಿಂದ ಸ್ವಲ್ಪ ಮೇಲೆ ತಲೆ ಹತ್ರ ಇರಬೇಕು. ಸೊ ನೋಡ್ಬೋದು ಎಲ್ಲಿ ಇದೆ ಅಂತ ಕರೆಕ್ಟಾಗಿ ಲೆಫ್ಟ್ ಸೈಡ್ ಇಡಕ್ಕೆ ಟ್ರೈ ಮಾಡಿ. ನಿಮ್ಮ ಏಮ್ ಸ್ವಲ್ಪ ಮೇಲಿರಲಿ, ಕಾಲ ಹತ್ರ ಇಟ್ಟರೆ ಇದು ಶಾರ್ಟ್ ರೇಂಜಲ್ಲಿ ಹೇಳ್ತಾರೆ, ಅದು ಮೇಲೆ ಶಾರ್ಟ್ ರೇಂಜ್ ಫೈಟಲ್ಲಿ ಡೆಸರ್ಟ್ ಈಗಲ್ ಜೊತೆ ಶಾರ್ಟ್ ರೇಂಜಲ್ಲಿ ಇಟ್ಟಾಗ ನೀವು ಯಾವುದೇ ಕಾರಣಕ್ಕೂ ಕಾಲ ಹತ್ರ ಇಡಬೇಡಿ. ಸ್ವಲ್ಪ ನೀವು ತಲೆ ಮೇಲೆ ಇಡಕ್ಕೆ ಟ್ರೈ ಮಾಡಿ, ತಲೆ ಹತ್ರ ಅಥವಾ ಚೆಸ್ಟ್ ಮೇಲೆ ಇಡಕ್ಕೆ ಟ್ರೈ ಮಾಡಿ. ಮತ್ತೆ ಆವಾಗ ನೀವು ಫೈರ್ ಮಾಡಿದ್ರೆ ಆಗ ಹೆಡ್ ಶಾಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರೇಷಿಯೋ ಜಾಸ್ತಿ ಇರುತ್ತೆ. ನೋಡ್ಬೋದು ಈಗ ಇಲ್ಲಿ ಬ್ಯಾಕ್ಗ್ರೌಂಡ್ ವೀಡಿಯೋ ನೋಡೋದು ನಿಮಗೆ ಗೊತ್ತಾಗುತ್ತೆ. ಸೊ ತಲೆ ಹತ್ರ ಇದೆ ಶಾರ್ಟು, ನಿಯರ್ಲಿ 80% ಆಫ್ ದ ಶಾರ್ಟ್ ನಿಮಗೆ ತಲೆ ಮೇಲೆ ಬಿದ್ದೇ ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಶಾರ್ಟ್ ರೇಂಜ್ ಫೈಟ್ ತೊಗೋಬೇಕಾದ್ರೆ ರೈಟ್ ಸೈಡ್ ಇಡಬೇಡಿ, ಮತ್ತು ಕಾಲಿಂದ ಕೆಳಗಿಡಬೇಡಿ. ಯಾವಾಗಲೂ ಎದೆ ಹತ್ರ ಇಡಕ್ಕೆ ಟ್ರೈ ಮಾಡಿ, ಅದು ಲೆಫ್ಟ್ ಸೈಡ್ ಇಡಕ್ಕೆ ಟ್ರೈ ಮಾಡಿ. ಸೊ ಈಗ ಲಾಂಗ್ ರೇಂಜ್ ಬಗ್ಗೆ ಮಾತಾಡೋಣ. ಲಾಂಗ್ ರೇಂಜಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಫುಲ್ ಉಲ್ಟಾ ಆಗುತ್ತೆ. ನೀವು ಲಾಂಗ್ ರೇಂಜಲ್ಲಿ ಇದ್ದಾಗ ಏನು ಮಾಡಬೇಕು ಅಂದರೆ ನಿಮ್ಮ ಕಾಲ್ ಹತ್ರ ಇಡಬೇಕು. ಮತ್ತು ಇದು ಈ ಕ್ಲಿಪ್ ಆದಮೇಲೆ ನೋಡಿ, ನೀವು ಕಾಲ್ ಹತ್ರ ಯಾವಾಗಲೂ ನಿಮ್ಮ ಏಮ್ನ ಲಾಕ್ ಮಾಡಬೇಕು. ಕಾಲ್ ಹತ್ರ ಏಮ್ ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಹೆಡ್ ಶಾಟ್ ರೇಷಿಯೋ ಏನಾಗುತ್ತೆ ಆಗ ಜಾಸ್ತಿ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ ಹತ್ರದಲ್ಲಿದ್ದಾಗ ಕಾಲ್ ಹತ್ರ ಲಾಕ್ ಮಾಡಬಾರ್ದು, ದೂರದಲ್ಲಿದ್ದಾಗ ಕಾಲ್ ಹತ್ರ ಲಾಕ್ ಮಾಡಿದ್ರೆ ಆರಾಮಾಗಿ ಹೆಡ್ ಶಾಟ್ ಬಿಡುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಇದ್ರ ಜೊತೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ನೀವು ಆರಾಮಾಗಿ ಗೆಲ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಗೆಲ್ಬೋದು. ಸೊ ಈ ಕ್ಲಿಪ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮತ್ತು 4 ಮತ್ತು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ರೊಟೇಷನ್ ವಿತ್ ರೈಟ್ ಸ್ಪೀಡ್. ಏನಪ್ಪ ಅಂದರೆ ಈ ಥರ ಅರ್ಥ ಏನಂದರೆ ನೀವು ರೊಟೇಷನ್ ಯಾವ ರೀತಿ ಇರುತ್ತೋ, ರೊಟೇಷನ್ ನಿಮ್ಮ ಫೈರ್ ಬಟನ್ ರೊಟೇಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಇದೊಂದು ಕ್ಲಿಪ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು ರೈಟ್ ಸೈಡ್ ಲೆಫ್ಟ್ ಸೈಡ್ ಇದೆ, ಏಮ್ ಕೂಡ ಎನಿಮಿ ಕೂಡ ಕರೆಕ್ಟ್ ಆಗಿದ್ದಾನೆ, ಏಮ್ ಕೂಡ ಕರೆಕ್ಟ್ ಆಗಿದೆ. ಆದರೆ ದೂರ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ರೊಟೇಷನ್ ಸ್ಪೀಡ್ನ ಜಾಸ್ತಿ ಮಾಡಬೇಕು. ಈ ಕಾರಣಕ್ಕೆ ನಿಮ್ಮ ಫೈರ್ ಬಟನ್ನ ಚಿಕ್ಕ ಮಾಡಿ ಅಂತ ಹೇಳಿದ್ದು. ರೊಟೇಷನ್ ಸ್ಪೀಡ್ ಜಾಸ್ತಿ ಆದಷ್ಟು ಏಮ್ ಕರೆಕ್ಟಾಗಿ ಲಾಕ್ ಆಗುತ್ತೆ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಹೆಡ್ ಶಾಟ್ ಬಿಡೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಇವೇನೋ ರೊಟೇಷನ್ ಸ್ಪೀಡ್ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಫೈರ್ ಕೂಡ ಆಗಲ್ಲ, ಫೈರ್ ಕೂಡ ಹೆಚ್ಚಾಗಲ್ಲ.
ಈ ವಿಡಿಯೋನ ಈ ನಮ್ಮ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಹಾಕಿ. ಥ್ಯಾಂಕ್ ಯು.